ಮನೆ ಎಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪೋಷಕಾಂಶ ಒದಗಿಸುತ್ತೆ ಇನ್ನು ಮುಂದಿನ ಕ್ಷೇತ್ರ ವಿಜಯಪುರ ನಗರ ಬಸನಗೌಡ ಪಾಟೀಲ್ ಯತ್ನಾಳ್ ಸಿಟಿಂಗ್ ಎಲ್ ಎ ಇಂದ ಅವರ ಬಿಜೆಪಿ ಅಭ್ಯರ್ಥಿ ಇನ್ನು ಕಾಂಗ್ರೆಸ್ ಇಂದ ಹಮೀದ್ ಮುಷ್ರೀಫ್ ಕಾಂಗ್ರೆಸ್ ಬಿಜೆಪಿ ನಡುವಿನ ಕಾಳಗ ಇಲ್ಲಿ ಹಿಂದೂ ವರ್ಸಸ್ ಮುಸ್ಲಿಂ ಚರ್ಚೆ ಕರಾವಳಿ ಭಾಗದಲ್ಲಿ ಏನಾಗುತ್ತೆ ಅದೇ ಆಟಗಳು ಇಲ್ಲೂ ಕೂಡ ಆಗುತ್ತೆ ಯತ್ನಾಳ್ ಬಸವನಗೌಡ ಪಾಟೀಲ್ ಯತ್ನಾಳ್ ಇವರು ಲೈಕ್ ಎ ಯೋಗಿ ಆದಿತ್ಯನಾಥ್ ಅಂತ ಭಾವಿಸಿದ್ದಾರೆ ಅಂತ ಜನ ಜಾಸ್ತಿ ಈಗ ಆ ಕಡೆ ಹೌದು ಸವದಿ ಶೆಟ್ಟರ್ ಬಿಟ್ಟೋದ್ಮೇಲೆ ಇವ್ರನ್ನ ಉತ್ತರ ಕರ್ನಾಟಕ ಆ ಭಾಗದ ಲಿಂಗಾಯತ ನಾಯಕನನ್ನಾಗಿ ಮುಂದೆ ಕಳಿಸ್ತಾವ್ರೆ ಹೋಗಿ ಅಂತ ಇವ್ರಿಗೆ ಅಂದ್ರೆ ನಾನು ಲಿಂಗಾಯತ ನಾಯಕ ನಾನು ಹಿಂದೂ ಹಿಂದೂ ಹುಲಿ ಹಿಂದೂ ಹುಲಿ ಅನ್ಸ್ಕೊ ಬಹಳ ಆಸೆ ಬಟ್ ಇಲ್ಲೇನು ಅಂತಂದ್ರೆ ಅಪ್ಪು ಅಪ್ಪು ಪಟ್ಟಣ ಶೆಟ್ಟಿ ಅವ್ರ ಇಲ್ಲಿ ಎಮ್ ಎಲ್ ಎಂಟಲ್ ಬಿಜೆಪಿ ನಂತರ ಅವ್ರು ಬಿಟ್ಕೊಟ್ಟಿದ ಕ್ಷೇತ್ರ ಇದು ಎಲ್ಲರೂ ರೆಬೆಲ್ ಆದ್ರು ಶೆಟ್ಟರ್ ಓಡೋದ್ರು ಬಿಜೆಪಿ ಎಷ್ಟೆ ಅವಕಾಶ ಕೊಟ್ಟಿದ್ರು ಸಿ ಎಂ ಮಾಡಿದ್ರು ಬಿಟ್ಟು ಹೋದ್ರು ಕಾಂಗ್ರೆಸ್ ಹೋದ್ರು ಸೋತ್ರು ಡಿ ಸಿ ಎಂ ಮಾಡಿದಂತ ಸವದಿ ಹೋದ್ರು ಆದ್ರೆ ಅಪ್ಪು ಪಟ್ಟಣ ಶೆಟ್ಟರು ಹೋಗ್ಲಿಲ್ಲ ಅಲ್ಲೇ ಉಳ್ಕೊಂಡ್ರು ಸೊ ಇಲ್ಲೇನಂದ್ರೆ ಕಾಂಗ್ರೆಸ್ ವರ್ಸಸ್ ಬಿಜೆಪಿ ನಡುವಿನ ಹಣ ಹಣಿ ಯತ್ನಾಳ್ ವರ್ಸಸ್ ಮುಶ್ರೀಫ್ ನಡುವಿನ ಹಣ ಹಣಿ ಇಲ್ಲಿ ಯತ್ನಾಳ್ ಗೆಲ್ತಾರೆ ಅಂತ ಅವ್ರು ಹೇಳ್ತಾರೆ ಕಾಂಗ್ರೆಸ್ಸಿಗರು ನಾವು ಗೆಲ್ತೀವಿ ಅಂತ ಹೇಳ್ತಾರೆ ಬಟ್ ಟಫ್ ಫೈಟ್ ಇದೆ ಯತ್ನಾಳ್ ನಾನ್ ಗೆಲ್ತೀನಿ ನೆಕ್ಸ್ಟ್ ಸಿಎಂ ಆಗ್ತೀನಿ ಮಂತ್ರಿ ಆಗ್ತೀನಿ ಏನೇನೋ ಹೇಳ್ತಾರೆ ನೋಡ್ಬೇಕು ವಿಜಯಪುರ ನಗರದಲ್ಲಿ ಯತ್ನಾಳ್ ಬಹಳ ಜೋಶ್ ಆಗಿದ್ದಾರೆ ಬಹಳ ಕಾನ್ಫಿಡೆನ್ಸ್ ಆಗಿದ್ದಾರೆ ಕಾಂಗ್ರೆಸ್ ಅವರು ಇದ್ದಾರೆ